ಸ್ನೇಹಿತರೆ, ಇವತ್ತು ನಮ್ಮ ಉಡುಪಿಯ ಸೇಂಟ್ ಮೇರಿಸ್ ಐಲ್ಯಾಂಡಿಗೆ ಹೋಗೋಣ ಅಂತ ಬಂದ್ವಿ. ಅನ್ಫಾರ್ಚುನೇಟ್ಲಿ ಸ್ಟಾಪ್ ಮಾಡಿದ್ದಾರೆ ಇವತ್ತದು, ಇವತ್ತಿಲ್ಲ. ಹಾಗಾಗಿ ಉಡುಪಿಯ ಸೀ ವಾಕ್ ಅಂತ ಒಂದು ಹೊಸ್ದಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆಯಂತೆ, ಹೋಗಿ ನೋಡ್ಕೊಂಬೋಣ ಅಂತ ಬಂದಿದ್ದೀವಿ. ಇದು ಉಡುಪಿಯಿಂದ ನಿಮ್ಮೊಂದು 6-7 ಕಿಲೋಮೀಟರ್ ದೂರ ಆಗುತ್ತೆ. ಮಲಪೆ ಬೀಚ್ ಹತ್ರ ಬರುತ್ತೆ. ನಿಮಗೆ ಹೋಗೋದಕ್ಕೆ ಬರೋದಕ್ಕೆ ಸಿಟಿ ಬಸ್ಸಿನ ಅವಕಾಶಗಳು ತುಂಬಾ ಉಂಟು. ಹಾಗಾಗಿ ಪ್ರೈವೇಟ್ ವೆಹಿಕಲ್ ಇಲ್ಲ ಅಂದರೆ ನೀವು ಸಿಟಿ ಬಸ್ಸಲ್ಲಿ ಬರ್ಬೋದು, ಇಲ್ಲ ಆಟೋದಲ್ಲಿ ಬರ್ಬೋದು, ಏನು ತೊಂದರೆ ಇಲ್ಲ. ನೋಡಿ ಸ್ನೇಹಿತರೆ ಹೇಗೆ ಮಾಡಿದ್ದಾರೆ ಅಂತ ಹೇಳಿ ನೋಡ್ತಾ ಇದ್ದೀರಲ್ಲ. ಇಲ್ಲಿಂದನೇ ಸೆಂಟ್ ಮೇರಿ ಸೈಲ್ಯಾಂಡಿಗೆ ಹೋಗೋದು. ಆದರೆ ಇವತ್ತು ಬೋಟ್ ಇಲ್ಲ ಇವತ್ತು, ಹಾಗಾಗಿ ನಾವು ಇದನ್ನು ನೋಡಿಕೊಂಡು ಹಾಗೆ ಆದರೆ ಉಡುಪಿ ದೇವಸ್ಥಾನಕ್ಕೆ ಹೋಗಿ ಮತ್ತೆ ಮಂಗಳೂರಿಗೆ ಹೋಗ್ತೀವಿ. ಹಾಂ, ಹೇಳೋದು ಮತ್ತೆ ನಾನು ಇವತ್ತು ಏನು ಸ್ಪೆಷಲ್ ಅಂದರೆ, ಈ ಕಡೆಯಿಂದಲ್ಲ ಈ ಕಡೆಯಿಂದ ನಾವು ಬೈಕಲ್ಲಿ ಬಂದಿದ್ದೇವೆ. ಇವತ್ತು ಮಗಳನ್ನ ಕೂರಿಸ್ಕೊಂಡು ಫಸ್ಟ್ ಟೈಮ್ ನಾವು ಇಷ್ಟು ದೂರ ಬೈಕಲ್ಲಿ ಬಂದಿರೋದು. ಒಂದು 68 ಕಿಲೋಮೀಟ್ರ್ ಆಯಿತು. ನಾನೇನು ಅವರೇಜ್ 80-100 ಮೇಂಟೈನ್ ಮಾಡಿದ್ದೆ. ಸೊ 3/4 ಗಂಟೆಯಲ್ಲಿ ಬಂದಿದ್ದೀವಿ ನಾವು. ನೋಡ್ಬೋದು ನೀವು ಇಲ್ಲಿ ನಮ್ಮ ಮಲ್ಪೆ ಬೀಚಿನ ಶಿಪ್ ಯಾರ್ಡ್ಸ್ ಹತ್ರ ಇಲ್ಲೇ ಉಂಟು. ಇಲ್ಲಿ ಮೀಡಿಯಂ ಗಾತ್ರದ ಶಿಪ್ಗಳನ್ನ ಇಲ್ಲಿ ರೆಡಿ ಮಾಡ್ತಾರೆ ಅಂತ ನಾನು ಕೇಳಿಪಟ್ಟಿದ್ದಾನೆ. ಇಲ್ಲಿ ಆರ್ಡಿನರಿ ಪಬ್ಲಿಕ್ಸಿಗೆ ಅಲೋ ಇಲ್ಲ, ಹಾಗಾಗಿ ನಾವು ಹೋಗೋಕ್ಕಾಗೋದಿಲ್ಲ ಅಲ್ಲಿ. ಹಾಗೆಯೇ ನೀವು ಇಲ್ಲಿಗೆ ಬಂದಾಗ ಸೆಂಟ್ ಮೇರಿಸ್ ಐಲ್ಯಾಂಡ್ ನೋಡೋಕೆ ಬಂದಾಗ ನೋಡ್ಬೋದು ನೀವು ಎಷ್ಟು ಅಂಗಡಿಗಳಿದೆ ಅಂತೇಳಿ. ಫುಡ್ ಕೋರ್ಟ್ಸ್ ಇರ್ಬೋದು, ಥರ ಥರದ ಜ್ಯೂಸ್ ಸೆಂಟರ್ಸ್ ಇರ್ಬೋದು, ಸ್ನ್ಯಾಕ್ಸ್ ಇರ್ಬೋದು, ಎಲ್ಲ ಸಿಗುತ್ತೆ. ಹಾಂ, ಹೇಳೋದು ಮತ್ತೆ ನಾನು ಅಲ್ಲಿ ಎರಡು ಈವನ್ ಫ್ರೆಶ್ ರೂಮ್ಸ್ ಸುತ್ತ ಇದೆ ಅಲ್ಲಿ. ಮಕ್ಕಳಾಗಲಿ ಲೇಡೀಸ್ ಇಲ್ಲ ಆಗಲಿ ಏನು ತೊಂದರೆ ಇಲ್ಲ. ನೋಡ್ತಾ ಇದ್ದೀರಲ್ಲ ಹೇಗಿದೆ ಅಂತ ಹೇಳಿ. ಸ್ನೇಹಿತರೆ ನೋಡ್ಬೋದು ಇದು ಓಪನ್ ಆಡಿಟೋರಿಯಮ್ಮು. ಇಲ್ಲಿ ಯಾವ ದೇವತೆ ಇದು, ಮೋಸ್ಟ್ಲಿ ಸಮುದ್ರ ದೇವತೆ ಇರ್ಬೋದಾ ಗೊತ್ತಿಲ್ಲ, ಏನೊಂದು ಮೂರ್ತಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ನಿಮಗೆ ಕಂಚಿನ ಪ್ರತಿಮೆ ಥರ ಕಾಣುತ್ತೆ, ಆದರೆ ಕಂಚಲ್ಲ, ಇದು ಸಿಮೆಂಟಿನ ಮೂರ್ತಿ. ಅದಕ್ಕೆ ಕಂಚಿನ ಪ್ರತಿಮೆ ಥರ ಕಾಣೋ ಹಂಗೆ ಪೇಂಟಿಂಗ್ ಮಾಡಿದ್ದಾರೆ. ನೋಡ್ತಾ ಇದ್ದೀರಲ್ಲ, ಅದು ಬೆಕ್ಕಿನ ಆಕೃತಿಯ ಒಂದು ಕಲಾಕೃತಿನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತೇಳಿ. ಹಾಗೆಯೇ ಆಮೆ, ಇನ್ನೊಂದೇನೊಂದು ಲೈಟ್ ಹೌಸ್, ಆಕ್ಟೋಪಸ್, ಹಾಗೆ ಮೀನಿನ ಒಂದು ಚಿತ್ರ ಕೂಡ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ನೋಡ್ತಾ ಇದ್ದೀರಲ್ಲ, ಇದು ಮಲ್ಪೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಅಲ್ಲಿ ನೋಡ್ಬೋದು ನಿಮಗೆ ದೂರದಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲಿ ಕಾಣ್ತಾ ಇದೆಯಲ್ಲ ಅಲ್ಲಿ, ಅದೇ ಸೆಂಟ್ ಮೇರಿಸ್ ಐಲ್ಯಾಂಡ್. ಅದು ಅನ್ಫಾರ್ಚುನೇಟ್ಲಿ ಇವತ್ತು ನಮಗೆ ಹೋಗಕ್ಕೆ ಆಗ್ತಾ ಇಲ್ಲ. ಆ್ಯಕ್ಚುಲಿ ಅಲ್ಲಿಗೆ ಹೋಗೋಣ ಅಂತಲೇ ಬಂದಿದ್ದು, ಏನು ಮಾಡ್ತೀರಾ ನಮಗೂ ಗೊತ್ತಿರಲಿಲ್ಲ, ವಿಚಾರ ಮಾಡಿದೆ ಹಾಗೆ ಬಂದ್ವಿ. ಬಟ್ ಆದರೆ ಒಂದು ಚೆನ್ನಾಗಾಯ್ತು ರೌಂಡ್ ನೋಡು ನೋಡಿ ಹೇಗಿದೆ ನಮ್ಮ ಬೆಕ್ಕಿನ ಆಕೃತಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಾಣ್ತಾ ಉಂಟು ಆಕಾಶ ನೋಡ್ತಾ ಇದೆ ಅದು. ಈಗ ನಾವು ಸೀ ವಾಕ್ ಹತ್ರ ಹೋಗ್ತಾ ಇದ್ದೀವಿ. ಸೀ ವಾಕ್ ಅಂತ ಹೇಳಿದ್ರೆ ಸಮುದ್ರದ ಮಧ್ಯದಲ್ಲೇ, ಮಧ್ಯ ಅಲ್ಲ, ಒಂದು ಸ್ಟಾರ್ಟಿಂಗಿಂದ ಒಂದು ಸ್ವಲ್ಪ ದೂರದ ತನಕ ಒಂದು ರೋಡ್ ಥರ ಮಾಡಿದ್ದಾರೆ, ಸಣ್ಣ ರೋಡ್ ಥರ, ಕಲ್ಬಂಡೆನಲ್ಲಿ ಹಾಕಿ ರೋಡ್ ಥರ ಮಾಡಿದ್ದಾರೆ. ಒಂದು ಎಕ್ಸ್ಪೀರಿಯೆನ್ಸ್ ಅದು, ಹೋಗಿ ನೋಡ್ಕೊಂಬೋಣ ಹೇಗಿದೆ ಅಂತೇಳಿ. ತುಂಬ ಏನು ದೂರ ಇಲ್ಲ, ಸಣ್ಣ ಸೀ ವಾಕ್ ಚೆನ್ನಾಗಿದೆ. ನೋಡ್ಬೋದು ದೋಣಿ ಓಡಿಸ್ತಾ ಇರುವ ಬೆಸ್ತ ಹೇಗಿದೆ ಅಂತೇಳಿ. ಇದು ಅಷ್ಟೇ ಸಿಮೆಂಟಿಂದ ಮಾಡಿರ್ತಕ್ಕಂಥ ಕಲಾಕೃತಿ, ಆದರೆ ಅದಕ್ಕೆ ಕಂಚಿನ ಒಂದು ಕೊಟ್ಟಿದ್ದಾರೆ, ಕಂಚಿ ಥರ ಕಾಣುತ್ತೆ ನಿಮಗೆ, ಆ ಥರ ಪೇಂಟಿಂಗ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ. ನನ್ನ ಮಗಳು ನೋಡಿ ಇಲ್ಲಿ. ಸ್ನೇಹಿತರೆ ಇದೇ ಮೂರು ಬೋಟ್ಗಳು ಸೆಂಟ್ ಮೇರಿಸ್ ಐಲ್ಯಾಂಡಿಗೆ ಹೋಗೋದು. ಅವ್ರು ಹೇಳಿದ್ದೇನು ಅಂದರೆ ಇನ್ನೂ ಮಳೆಗಾಲ ಇನ್ನೂ ಸಂಪೂರ್ಣವಾಗಿ ಮುಗ್ದಿಲ್ಲ, ಹಾಗಾಗಿ ಇನ್ನೂ ಪ್ರಾರಂಭ ಮಾಡಿಲ್ಲ ಅಂತೇಳಿ. ನಾಳೆಯಿಂದ ಶುರು ಆಗತ್ತೆ ಅಂತ ಹೇಳ್ತಾ ಇದ್ದಾರೆ, ಬಟ್ ಗೊತ್ತಿಲ್ಲ ಯಾವತ್ತಿಂದ ಶುರು ಆಗತ್ತೆ ಅಂತ ಹೇಳಿ. ನೋಡ್ಬೋದು ಹೇಗಿದೆ ಅಂತೇಳಿ. ಇದು ಕೋಸ್ಟಲ್ ಗಾರ್ಡ್ ಅವರ ಬೋಟ್ ಹೋಗ್ತಾ ಇರೋದು. ನೋಡ್ಬೋದು ನಾವೀಗ ಸೀ ವಾಕ್ ಮಾಡ್ತಾ ಇದ್ದೀವಿ. ನೋಡ್ತಾ ಇದ್ದೀರಲ್ಲ ಇಲ್ಲಿ ಸಮುದ್ರ ಉಂಟು, ಈ ಕಡೆ ಸಮುದ್ರ ಉಂಟು, ಮಧ್ಯದಲ್ಲಿ ಈ ಥರ ಪಾತ್ ಮಾಡಿದ್ದಾರೆ ನಡ್ಕೊಂಡು ಹೋಗೋದಕ್ಕೆ. ತುಂಬ ಚೆನ್ನಾಗಿದೆ, ಬಿಸಿಲೇನು ಅಂತ ಹೇಳುವಂಥ ಬಿಸಿಲು ಇಲ್ಲ. ಸೊ ಮಗಳು ಮತ್ತು ವೈಫ್ ಇಬ್ಬರು ಎಂಜಾಯ್ ಮಾಡ್ತಾಯಿದ್ದಾರೆ. ನೋಡಿ ಎಲ್ಲರೂ ಕಡೆ ಬೋಟ್ ಸಿಗತ್ತಾ ನೋಡ್ತೀನಿ, ಎಲ್ಲರೂ ಬೇರೆ ಕಡೆ ಎಲ್ಲರೂ ಹೋಗೋಕ್ಕಾಗತ್ತಾ ಅಂತೇಳಿ. ಏನಾಗುತ್ತೆ ನೋಡೋಣ ಬನ್ನಿ. ಹಾಗೇ ಅದತ್ರ ಒಂದು 500 ಮೀಟ್ರ್ ಇರ್ಬೋದು ಸೀ ವಾಕ್ ನಿಮಗೆ. ಇದು ಡೆಡ್ ಎಂಡು, ನೋಡ್ತಾ ಇದ್ದೀರಲ್ಲ ನೋಡಿ, ಎಲ್ಲಿ ಸೆಂಟ್ ಮೇರಿಸ್ ಐಲ್ಯಾಂಡ್ ಕಾಣ್ತಾ ಉಂಟು, ಹೇಗೆ ಕಾಣುತ್ತೆ ಅಂತೇಳಿ ನೋಡಿದೆಲ್ಲ. ಕ್ಲೈಮೇಟ್ ತುಂಬ ಚೆನ್ನಾಗಿದೆ ಅಂತ ಏನು ಹೇಳೋವಂಥ ಸುಡು ಬಿಸಿಲಿಲ್ಲ. ಸಾಧಾರಣ ಉಡುಪಿ ಬಂದರೆ ನಿಮಗೆ ತುಂಬ ಹೀಟ್ ಅನಿಸುತ್ತೆ, ಬಟ್ ಇವತ್ತು ಯಾಕೋ ಅಷ್ಟು ಹೀಟ್ ಇಲ್ಲ. ಫಿಶಿಂಗ್ ಬೋಟ್ ಹೋಗ್ತಾ ಇದೆ ನೋಡಿ ಅಲ್ಲಿ.
ಸೀ ವಾಕ್ ಮುಗಿಸ್ಕೊಂಡೀಗ ಮಲ್ಪೆ ಬೀಚಿಗೆ ಬಂದಿದ್ದೇವೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತೇಳಿ. ನೋಡಿ ಹೇಗಿದೆ ಅಂತೇಳಿ. ಇಲ್ಲೇ ಒಂದು ರೆಸಾರ್ಟ್ ಉಂಟು, ಇಲ್ಲಿ ಊಟನೂ ಸಿಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಹೇಗಿದೆ ಅಂತೇಳಿ. ಈಗ ನಾನು ಅಲ್ಲೊಂದು ಅಂಗಡೀಲಿ ಕೇಳಿದಾಗ ಅವ್ರು ಹೇಳಿದರು, ಅವರು ಸಾಧಾರಣ ಮೇ 15ರಿಂದ ಸೆಪ್ಟೆಂಬರ್ 15ರ ತನಕ ಎಲ್ಲ ಥರ ಆ್ಯಕ್ಟಿವಿಟೀಸ್ನು ಸ್ಟಾಪ್ ಮಾಡ್ತಾರಂತೆ. ಅಂದರೆ ನೀವು ಸೆಂಟ್ ಮೇರಿಸ್ ಐಲ್ಯಾಂಡಿಗೆ ಹೋಗೋದಿರ್ಬೋದು, ಅಥವಾ ಈ ಮಲ್ಪೆ ಬೀಚಲ್ಲಿ ಸ್ಪೋರ್ಟ್ಸ್ ಅಡ್ವೆಂಚರ್ ವಾಟರ್ ಅಡ್ವೆಂಚರ್ಸ್ಗಳು ತುಂಬಾ ಇರುತ್ತೆ ಇಲ್ಲಿ, ಅದನ್ನೆಲ್ಲದನ್ನು ಸ್ಟಾಪ್ ಮಾಡ್ತಾರಂತೆ. ಯಾಕೆಂದರೆ ಬಿಕಾಸ್ ಆಫ್ ರೈನ್ ವೆದರ್ ಕಂಡೀಷನ್ನು. ಸೊ ಅದು ನಾನು ಕೇಳ್ಪಟ್ಟಂಗೆ ನಾಳೆಯಿಂದ ಮತ್ತೆ ಓಪನ್ ಮಾಡ್ತಾರಂತೆ. ಇವತ್ತು ಬಂದಿದ್ದು ಸಂಪೂರ್ಣ ವೇಸ್ಟ್ ಆಯ್ತು ಅಂತಲೂ ಹೇಳಕ್ಕೆ ಬರೋದಿಲ್ಲ. ಮಗಳು ತುಂಬ ಎಂಜಾಯ್ ಖುಷಿಪಟ್ಲು, ವೈಫು ಖುಷಿಪಟ್ಲು. ನೋಡ್ಬೋದು ನೀವು ಹೇಗಿದೆ ಅಂತೇಳಿ. ನೋಡ್ತಾ ಇದ್ದೀರಲ್ಲ ಅಂತೇನು ಜನನೂ ಇಲ್ಲ, ಯಾಕೆಂದರೆ ಯಾವುದೇ ಥರ ಆ್ಯಕ್ಟಿವಿಟೀಸ್ ಇಲ್ಲ, ಅದರಿಂದಾಗಿ ಅಂತಷ್ಟು ಜನಗಳು ಇಲ್ಲ ಇಲ್ಲಿ. ಆ್ಯಕ್ಟಿವಿಟೀಸ್ ಇದ್ದಾಗ ಇಲ್ಲಿ ತುಂಬ ರಶ್ ಇರುತ್ತೆ. ಇಲ್ಲಿ ಸಂಡೇ ಬೇರೆ, ಇವತ್ತು ತುಂಬ ರಶ್ ಇರುತ್ತೆ. ಹೀಗೆ ಕಾಣ್ತಾ ನೋಡಿದಿಲ್ಲ. ನೋಡ್ಬೋದು ಸ್ನೇಹಿತರೆ, ಇದು ವೈಟ್ ಸ್ಯಾಂಡ್, ಇದು ಬ್ರೌನ್ ಅಲ್ಲ ವೈಟ್ ಸ್ಯಾಂಡು. ಸೊ ಹಂಗಾಗಿ ನಿಮಗೆ ಕೊಳೆ ಅಷ್ಟು ಆಗೋದಿಲ್ಲ. ನೋಡ್ಬೋದು ನೀವು ಮರಳು ಎಷ್ಟು ಚೆನ್ನಾಗಿ ಉಂಟು ಅಂತ ಹೇಳಿ. ತುಂಬ ಚೆನ್ನಾಗುಂಟು. ನೋಡ್ತಾ ಇದ್ದೀರಲ್ಲ, ನೋಡಿ ಎಲ್ಲಿ ಕಾಣ್ಬೋದು ನಿಮಗೆ, ಸೀ ವಾಕಲ್ಲಿ ಕಾಣ್ತಾ ಇದೆಯಾ ಅಲ್ಲಿ, ಅದು ಸೀ ವಾಕ್. ಅದು ಈ ಕಡೆ ಬಂದು ಸೆಂಟ್ ಮೇರಿಸ್ ಐಲ್ಯಾಂಡು. ಈ ಕಡೆ ನಿಮಗೆ ಅನೇಕ ಥರದ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ನಡೀತಾ ಇರುತ್ತೆ. ನೋಡ್ಬೋದು ನೀವು ಇಲ್ಲಿ ಸಮುದ್ರಕ್ಕೆ ಯಾರು ಇಳಿಯೋಕ್ಕೆ ಬಿಡ್ತಾ ಇಲ್ಲ, ಕಾರಣ ಅಲೆ ಅಬ್ಬರ ಇರ್ಬೋದು ಅಂತ ಅನ್ಕೊಂತೀನಿ ನಾನು. ಇಲ್ಲಿ ತನಕ ಸಮುದ್ರದ ಅಲೆ ಬಂದು ಹೋಗಿದೆ, ನೋಡ್ತಾ ಇದ್ದೀರಲ್ಲ. ಸೊ ನೋಡಿ ಸ್ನೇಹಿತರೆ ಹೇಗಿದೆ ಅಂತ. ಇವತ್ತಿಗೆ ನಮ್ಮ ಪ್ರಯಾಣ ಮುಗೀತು, ಈಗ ವಾಪಸ್ ಮಂಗ್ಳೂರಿಗೆ ಹೋಗ್ತಾ ಇದ್ದೀವಿ. ನೋಡ್ಬೋದಲ್ಲ ನನ್ನ ಬೇಕಲ್ಲಿ ಕಾಣ್ತಾ ಇದೆ ಅಲ್ಲಿ, ಎಲ್ಲ ಮುಗಿಸ್ಕೊಂಡೀಗ ವಾಪಸ್ ಮಂಗಳೂರು. 68 ಕಿಲೋಮೀಟರ್ ಆಗುತ್ತೆ ಕರೆಕ್ಟ್ ಮಲ್ಪೆಯಿಂದ, ಮುಖಂಡೆ ಸಾಕಾಗತ್ತೆ. ನೋಡಲ್ಲ ಸ್ನೇಹಿತನೇ ಹೇಗಿತ್ತು ಅಂತೇಳಿ ನಮ್ಮ ಮಲ್ಪೆ ಬೀಚು, ಸೀ ವಾಕ್, ಪೋರ್ಟ್ ಎಲ್ಲ ನೋಡಿದೆ ಅಂತ ಅಂದ್ಕೊಳ್ತೀನಿ ನಾನು. ನೋಡಿ ಇದೇ ಮಲ್ಪೆ ಬೀಚು. ನಿಮಗೆ ಹೇಳೋದು ಮರ್ತೆ, ನಾನು ನಾನ್ ವೆಜ್ ಪ್ರಿಯರಿಗೆ, ಅದು ಎಸ್ಪೆಷಲಿ ಫಿಶ್ ಪ್ರಿಯರಿಗೆ ಸ್ವರ್ಗ ಅಂತ ಹೇಳ್ಬೋದು ಇಲ್ಲಿ. ಅಷ್ಟು ಚೀಪಾಗಿ ಅಷ್ಟು ಫ್ರೆಶ್ ನಿಮ್ಮ ಫಿಶ್ ಸಿಗುತ್ತೆ. ನೋಡ್ಬೋದು ಎಲ್ಲ ಸ್ಟಾಲ್ ಹಾಕಿದ್ದಾರೆ ಇಲ್ಲಿ, ಎಲ್ಲ ಫಿಶ್ ಸ್ಟಾಲ್ಗಳಿವಲ್ಲ. ನೋಡ್ತಾ ಇದ್ದೀರಲ್ಲ ಎಲ್ಲದು ಉಂಟು ಫಿಶ್ಗಳು, ಎಲ್ಲ ಥರದ್ದು ಬಂದು ನೀವು ಟ್ರೈ ಮಾಡ್ಬೋದು. ಸ್ನೇಹಿತರೆ ಇವತ್ತಿಗೆ ಅಷ್ಟೇ, ಮತ್ತೆ ನಮ್ಮ ನಿಮ್ಮ ಭೇಟಿ ಮತ್ತೆ ಆಗ್ತಾರೆ ನಾವು ಟೂರ್ ಹೋದಾಗ. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೇ ಇರಲಿ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಸ್ನೇಹಿತರೆ. ಶುಭ ದಿನ. ಥ್ಯಾಂಕ್ ಯು. ಬಾಯ್ ಬಾಯ್.